ಆಕ್ರೋಶ, ಇದು ಜನಾಕ್ರೋಶ. ಪ್ರವಾಹದಲ್ಲಿ ತಮ್ಮವರನ್ನ ಕಳೆದುಕೊಂಡವರ ಕಣ್ಣೀರಿನ ಆಕ್ರೋಶ. ಕಾರಿನಿಂದ ಕೆಳಗಿಳಿರಿ, ಕಾರಿನಲ್ಲಿ ಕುಳಿತು ಏನ್ರಿ ಪ್ರವಾಹ ವೀಕ್ಷಣೆ ಮಾಡ್ತೀರಾ ಅಂತ ವಯನಾಡಿನ ಜನ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ದೇವರ ನಾಡು ಕೇರಳ ಕಂಡು ಕೇಳರಿಯದ ರಣಭೀಕರ ಪ್ರವಾಹಕ್ಕೆ ಸಾಕ್ಷಿಯಾಗಿದೆ. ಪ್ರವಾಹದ ಪ್ರಹಾರಕ್ಕೆ ಜರ್ಜರಿತರವಾದ ವಯನಾಡಿಗೆ ವಯನಾಡಿನ ಮಾಜಿ ಸಂಸದ ರಾಹುಲ್ ಗಾಂಧಿ ಶುಕ್ರವಾರ ಭೇಟಿ ನೀಡಿದ್ರು. ಪ್ರವಾಹ ಪೀಡಿತ ಸ್ಥಳಗಳಿಗೆ ಹೋದಾಗ ಕಾರಿನಿಂದ ಇಳಿಯದೆ ಹಾಗೆ ನಾಮಕಾವಸ್ಥೆ ನೋಡೋಕೆ ಬಂದಿದ್ದ ರಾಹುಲ್ ಗಾಂಧಿಗೆ ಅಲ್ಲಿನ ಜನ ಗೇರಾವ್ ಹಾಕಿರೋ ಘಟನೆ ನಡೀತು. ಈ ವಿಡಿಯೋ ನೋಡಿ. ಸ್ಥಳೀಯನೊಬ್ಬ ರಾಹುಲ್ ಗಾಂಧಿ ಕಾರನ್ನ ತಡೆದು ಅವರನ್ನ ಮಾತನಾಡಿಸೋಕೆ ಪ್ರಯತ್ನ ಪಟ್ಟಿದ್ದಾನೆ, ಕಾರನ್ನ ನಿಲ್ಲಿಸಿ ಅಂತ ಕೇಳಿಕೊಳ್ತಿದ್ದಾನೆ. ಆದ್ರೆ ರಾಗ ಮಾತ್ರ ಕಾರಿನಿಂದ ಇಳಿತಾನೆ ಇಲ್ಲ, ಇಳಿಯೋದು ಸಾಯಿಲಿ, ಆ ವ್ಯಕ್ತಿ ಮಾತಿಗೆ ರೆಸ್ಪಾಂಡ್ ಕೂಡ ಮಾಡ್ತಿಲ್ಲ. ಮತ್ತೊಂದು ವಿಡಿಯೋ ನೋಡಿ. ಈ ವ್ಯಕ್ತಿ ರಾಹುಲ್ ವಿರುದ್ಧ ಕಿಂಡ ಕಾರಿದ್ದಾನೆ. ಮೊದ್ಲೇ ನಾವೆಲ್ಲವನ್ನ ಕಳೆದುಕೊಂಡಿದ್ದೀವಿ, ಈಗ ರಾಹುಲ್ ಭೇಟಿ ಕೊಡ್ತಾ ಇರೋದಕ್ಕೆ ನಾವು ಕಳೆದ ಒಂದು ತಾಸಿನಿಂದ ಹಸಿದ್ಕೊಂಡಿದ್ದೀವಿ. ರಾಹುಲ್ ಭೇಟಿ ಹಿನ್ನೆಲೆ ಒತ್ತಾಯಕ ಪೂರ್ವಕವಾಗಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಲಾಗಿದೆ. ಆಹಾರ ಹಾಗೂ ನೀರನ್ನ ಪೂರೈಸಿರೋ ಟ್ರಕ್ಗಳನ್ನು ಕೂಡ ಅಲ್ಲಿಯೇ ನಿಲ್ಲಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಹುಲ್ ಭೇಟಿ ನೀಡಿರೋ ಈ ವಿಡಿಯೋವನ್ನ ಬಿಜೆಪಿ ನಾಯಕ ಅಮಿತ್ ಮಾಳವಿಯ ಶೇರ್ ಮಾಡಿ ರಾಹುಲ್ ಗಾಂಧಿ ವಿರುದ್ಧ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಬಾಲಬುದ್ಧಿ ರಾಹುಲ್ ಗಾಂಧಿ ಕೈನಲ್ಲಿ ರಕ್ತ ಮೆತ್ಕೊಂಡಿದೆ. ಇದೇ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ವರದಿಯನ್ನ ಸುಟ್ಟು ಹಾಕಿತ್ತು. ಈ ವರದಿಯಲ್ಲಿ ಮೆಪ್ಪಡಿಯಲ್ಲಿ ಪರಿಸರ ವಿರೋಧಿ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಲಾಗಿತ್ತು. ಆದರೆ ಕಾಂಗ್ರೆಸ್ ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿತ್ತು. ಹಾಗೆ ವಯನಾಡಿನ ಸಂಸದರಾಗಿಯೂ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. 2019 ಅಮೇಥಿಯಲ್ಲಿ ಹಾಗೂ ವಯನಾಡಿನಿಂದ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ದು. ಅಮೇಥಿಯಲ್ಲಿ ಸೋತಿದ್ದ ರಾಹುಲ್ ಗಾಂಧಿಯನ್ನ ಕೈ ಹಿಡಿದಿದ್ದೇ ಈ ವಯನಾಡಿನ ಜನ. ಇನ್ನು 2024 ಕೂಡ ವಯನಾಡಿನ ಜನ ಇವರನ್ನ ಕೈ ಬಿಟ್ಟಿಲ್ಲ. ಆದ್ರೆ ರಾಯ್ಬರೇಲಿ ಗೆದ್ದ ರಾಹುಲ್ ಗಾಂಧಿ ವಯನಾಡಿನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿನ ಜನರಿಗೆ ಕೈ ಕೊಟ್ಟಿದ್ದಾರೆ. ನಾವು ಇವರನ್ನ ಸಂಸದರಾಗಿ ಆಯ್ಕೆ ಮಾಡಿದ್ದೇವೆ, ಆದ್ರೆ ಅವ್ರು ಮಾಡಿದ್ದೇನು? ಇಲ್ಲಿಗೆ ಬಂದು ಜನರನ್ನ ಮಾತನಾಡಿಸೋ ಕನಿಷ್ಠ ಸಂಯಮವೂ ಅವರಲ್ಲಿರ್ಲಿಲ್ವಾ? ನಮ್ ಗೋಳಿನ ಕತೆ ಕೇಳೋರು ಯಾರು ಅಂತ ಜನ ಕಣ್ಣೀರು ಹಾಕ್ತಿದ್ದಾರೆ. ನೀವು ಬಂದಿರೋದೇ ಜನರ, ಅದರಲ್ಲೂ ನಿಮ್ಮನ್ನ ಎರಡೆರಡು ಬಾರಿ ಸಂಸತ್ಗೆ ಆರಿಸಿ ಕಳಿಸಿದ ಜನರ ಕಷ್ಟ ಆಲಿಸೋಕೆ. ಆದ್ರೆ ಅವರನ್ನೇ ನೀವು ಮಾತಾಡಿಸದೆ ಹೋದ್ರೆ ಇದ್ರ ಅರ್ಥ ಏನು? ಕಾಟಾಚಾರಕ್ಕೆ ಬಂದ್ ಭೇಟಿ ಕೊಟ್ರ? ಉಳಿದ ಪಕ್ಷದ ನಾಯಕರು ನೀವು ವಯನಾಡಿಗೆ ಹೋಗಿಲ್ಲ ಅಂದ್ರೆ ಛೀಮಾರಿ ಹಾಕ್ತಾರೆ ಅನ್ನೋ ಕಾರಣಕ್ಕೋದ್ರ? ಜನಪ್ರತಿನಿಧಿಗಳ ಜನಪರ ಕಾಳಜಿ ಗೊತ್ತಾಗೋದು ಇಂತಹ ಸಂದರ್ಭಗಳಲ್ಲಿಯೇ. ಗೋವಿಂದ.